ರೌಡಿ ಶೀಟರ್ ಸೈಲೆಂಟ್ ಸುನಿಲ್ ಕಾರ್ಯಕ್ರಮದಲ್ಲಿ ಬಿಜೆಪಿ ನಾಯಕರು ಭಾಗಿಯಾದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಧಾರವಾಡದಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಪ್ರತಿಕ್ರಿಯೆ ನೀಡಿದ್ದಾರೆ. ಸೈಲೆಂಟ್ ಸುನಿಲ್ ಯಾರು, ಅದು ಏನಾಗಿದೆ, ಎಲ್ಲವನ್ನೂ ಪರಿಶೀಲನೆ ಮಾಡಿ ಪ್ರತಿಕ್ರಿಯೆ ನೀಡುತ್ತೇನೆ. ತೇಜಸ್ವಿ ರಮೇಶ್ ಅವರು ಹೇಳಿದ ತಕ್ಷಣ ಸೈಲೆಂಟ್ ಸುನಿಲ್ ಪಕ್ಷಕ್ಕೆ ಸೇರ್ಪಡೆಗೊಂಡಂತಲ್ಲ, ಆತನನ್ನು ಪಕ್ಷಕ್ಕೆ ತೆಗೆದುಕೊಳ್ಳಬೇಕಾದರೆ ಹಿನ್ನೆಲೆ ಮುನ್ನೆಲೆ ಪರಿಶೀಲಿಸುತ್ತೇವೆ, ತೇಜಸ್ವಿ ಯಾವ ಹಿನ್ನೆಲೆಯಲ್ಲಿ ಮಾತನಾಡಿದ್ದಾರೋ ಪರಿಶೀಲನೆ ಮಾಡುತ್ತೇವೆ ಎಂದರು. ಗೊತ್ತಿಲ್ಲದ ನೀವು ಈಗ ಹೇಳ್ತಾ ಇದ್ದೀರಿ, ಅದು ಏನಂತ ಚೆಕ್ ಮಾಡಿ ನಾನು ನಿಮಗೆ. ಅಲ್ಲಲ್ಲ, ಅದು ಯಾರು ಅವ ಯಾರು ಅವ್ನು ಏನಾಗಿದೆ ಅದು ಏನೆಲ್ಲ ನೋಡಿಕೊಂಡು ನಾನು ರಿಯಾಕ್ಟ್ ಮಾಡ್ತೇನೆ. ನನಗೆ ಸದ್ಯ ಗೊತ್ತಿಲ್ಲ. ಅವ್ರು ಹೇಳಿದ ತಕ್ಷಣ ಕರ್ಕೊಂಡಂಗಲ್ಲ, ಅವ್ರನ್ನ ತಗೋಬೇಕು ಅಂತಂದ್ರೆ ಪಾರ್ಟಿಯೊಳಗೆ ಅವರೆಲ್ಲ ಹಿನ್ನೆಲೆ ಮುನ್ನೆಲೆ ಪರಿಶೀಲನೆ ಮಾಡೇ ತಗೊಳ್ತೀವಿ. ಅಲ್ಲಲ್ಲ, ಅವ್ರು ಯಾವ ಹಿನ್ನೆಲೆಯೊಳಗೆ ಏನು ಹೇಳಿದ್ದಾರೆ ಅದನ್ನು ಪರಿಶೀಲನೆ ಮಾಡಿ ಆ ವ್ಯಕ್ತಿನ ಪಾರ್ಟಿಗೆ ತಗೋಬೇಕು ತಗೋಬಾರ್ದು ನಮ್ಮ ರಾಜ್ಯ ಅಧ್ಯಕ್ಷರು ನಾವೆಲ್ಲರಿಗೂ ತೀರ್ಮಾನ ಮಾಡ್ತೀವಿ. ಅಲ್ಲಲ್ಲ, ಅದು ಅಲ್ಲ, ಅದನ್ನು ಚೆಕ್ ಮಾಡ್ತೀನಿ, ಅವ್ರು ಏನು ಹೇಳ್ಯಾರ ಅಂತ ಗೊತ್ತಿರಲಾರ್ದು ಒಮ್ಮೆ ಹೇಳಿ. 9 ಲೈವ್ ನ್ಯೂಸ್, ಧಾರವಾಡ.